ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆಯ ವೇಳೆ ವಾಗ್ವಾದ ನಡೆದಿರುವಂತಹ ಘಟನೆ ನಡೆದಿದೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸಾರಾ ಗೋವಿಂದು ಹಾಗೂ ಬಾಮಾ ಹರೀಶ್ ಮಧ್ಯೆ ಗಲಾಟೆ ನಡೆದಿದೆ ಅನ್ನೋದು ಇದೀಗ ತಿಳಿದು ಬರ್ತಾ ಇದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆ ಇವತ್ತು, ಈ ಸಂದರ್ಭದಲ್ಲಿ ಈಗ ವಾಗ್ವಾದ ನಡೆದಿರುವಂತಹ ಒಂದು ಬೆಳವಣಿಗೆ ಆಗಿದೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸಾರಾ ಗೋವಿಂದ್ ಹಾಗೂ ಬಾಮಾ ಹರೀಶ್ ಮಧ್ಯೆ ಗಲಾಟೆ ಆಗಿದೆ. ನಮ್ಮ ಬೆಂಬಲಿಗರಿಗೆ ಮತ ಹಾಕಿ ಅಂತ ಸಾರಾ ಗೋವಿಂದ ಹೇಳ್ತಾ ಇದ್ದಾರೆ. ಸಾರಾ ಗೋವಿಂದ ಮನವಿಗೆ ಆಕ್ರೋಶ ವ್ಯಕ್ತಪಡಿಸಿದ ನಿರ್ಮಾಪಕ ಬಾಮಾ ಹರೀಶ್, ಈ ವಿಚಾರಕ್ಕೆ ಈಗ ಇವರಿಬ್ಬರ ನಡುವೆ ವಾಗ್ವಾದ ನಡೆದಿರುವಂಥದ್ದು. ಸಾರಾ ಗೋವಿಂದ ಮನವಿಗೆ ಈಗ ಬಾಮಾ ಹರೀಶ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತದಾನ ನಡೆಯುವ ಸ್ಥಳದಲ್ಲಿ ಒಂದು ರೀತಿ ಗೊಂದಲದ ವಾತಾವರಣವು ಸಹ ನಿರ್ಮಾಣ ಆಗಿದೆ. ಮತದಾನ ನಡೆಯುವ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಇದೀಗ ಗೊಂದಲದ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆ ಇವತ್ತು, ಈ ಸಂದರ್ಭದಲ್ಲಿ ವಾಗ್ವಾದ ಉಂಟಾಗಿರುವಂತಹ ಒಂದು ಸಂದರ್ಭ. ಆ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಿ. ಸಾರಾ ಗೋವಿಂದು ಹಾಗೇನೆ ಬಾಮಾ ಹರೀಶ್ ಮಧ್ಯೆ ವಾಗ್ವಾದ ನಡೀತಾ ಇದೆ, ಗಲಾಟೆ ಆಗ್ತಾ ಇದೆ. ನಮ್ಮ ಬೆಂಬಲಿಗರಿಗೆ ಮತ ಹಾಕಿ ಅಂತ ಸಾರಾ ಗೋವಿಂದ್ ಅವರು ಮನವಿಯನ್ನ ಮಾಡ್ಕೊಳ್ತಾ ಇರ್ತಾರೆ. ಇದನ್ನ ಈಗ ಬಾಮಾ ಹರೀಶ್ ಅವರು ಖಂಡಿಸ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಅವರಿಬ್ಬರ ಮಧ್ಯೆ ಒಂದು ರೀತಿ ಜಗಳ ಏರ್ಪಟ್ಟಿದೆ, ವಾಗ್ವಾದ ನಡೀತಾ ಇರುವಂತಹ ಒಂದು ದೃಶ್ಯವನ್ನು ನೀವು ನೋಡಬಹುದು. ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸಾರಾ ಗೋವಿಂದು ಹಾಗೇನೆ ನಿರ್ಮಾಪಕ ಬಾಮಾ ಹರೀಶ್ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ಕಾರಣ ಇಷ್ಟೇ, ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆ ನಡೀತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಸಾರಾ ಗೋವಿಂದು ಅವರು ನಮ್ಮ ಬೆಂಬಲಿಗರಿಗೆ ಓಟ್ ಹಾಕಿ ಮತ ಹಾಕಿ ಅನ್ನುವಂತಹ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಮನವಿಗೆ ಈಗ ಬಾಮಾ ಹರೀಶ್ ನಿರ್ಮಾಪಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ವಿರೋಧಿಸ್ತಾ ಇದ್ದಾರೆ. ಈ ರೀತಿ ಮಾಡೋದು ಸರಿಯಲ್ಲ ಅಂತ ಖಂಡಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದು ರೀತಿ ಮಾತಿನ ಚಕಮಕಿ ನಡೀತಾ ಇರುವಂತಹ ಒಂದು ದೃಶ್ಯ. ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಚುನಾವಣೆ ನಡೀತಾ ಇರುವಂಥದ್ದು. ಸೊ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದರ ಮಧ್ಯೆ ಸಾರಾ ಗೋವಿಂದು ಅವರು ನಮ್ಮ ಬೆಂಬಲಿಗರನ್ನು ಬೆಂಬಲಿಸಿ ಅವರಿಗೆ ಮತವನ್ನು ಹಾಕಿ ಅನ್ನುವಂತಹ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಬಾಮಾ ಹರೀಶ್ ಅವರು ಅದನ್ನು ವಿರೋಧಿಸ್ತಾ ಇದ್ದಾರೆ. ಈ ರೀತಿ ಮನವಿ ಮಾಡಿಕೊಳ್ಳೋದು ಸರಿಯಲ್ಲ, ಅವ್ರಿಗೆ ಯಾರಿಷ್ಟವೋ ಯಾರನ್ನ ಗೆಲ್ಲಿಸ್ಬೇಕು ಅವ್ರನ್ನ ಗೆಲ್ಲಿಸ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಮಾತಿನ ಸಮರವನ್ನು ನಡೆಸ್ತಾ ಇದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆಯ ಸಂದರ್ಭದಲ್ಲಿ ನಡೀತಾ ಇರುವಂತಹ ವಾಗ್ವಾದ ಇದೆ. ಮಾಡೋಣ.